ಒಬ್ಬ ಸೈನಿಕ ರಜೆ ಅಂತ ತನ್ನೂರಿಗೆ ಬಂದಿದ್ದ. ಆದರೆ ದುರ್ವಿಧಿ ಸೈನಿಕ ಒಂದು ಅಪಘಾತದಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದ. ಇದ್ದ ಒಬ್ಬ ಮಗನನ್ನ ಸೈನಿಕನನ್ನಾಗಿ ಮಾಡಿ ಮದುವೆಯನ್ನು ಸಹ ಮಾಡಿದ್ದ ತಾಯಿ ಮಗನನ್ನ ಕಳೆದುಕೊಂಡು ಅನಾಥೆಯಾಗಿದ್ದಳು. ನಂತರ ಮಗನ ಸಾವಿನ ಪರಿಹಾರಕ್ಕಾಗಿ 2 ವರ್ಷ ಕಾನೂನು ಹೋರಾಟ ನಡೆಸಿ ನ್ಯಾಯ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾಳೆ ಆ ತಾಯಿ. ರಾಜ್ಯ ಸಂಧಾನದಲ್ಲಿ ನಾವು ತೆಗೆದುಕೊಂಡಿರುವಂತಹ ಕೇಸುಗಳಲ್ಲಿ ಸಿವಿಲ್ಲು, ಕ್ರಿಮಿನಲ್ಲು ಮತ್ತು ಪೆಟ್ಟಿ ಕೇಸಸ್ ಎಲ್ಲ ಇವೆ. ಅವುಗಳಲ್ಲಿ ನಾವು ಈಗ ಎನ್ಐಆಕ್ಟ್ ಕೇಸಸ್ಸೂ ಸಾಕಷ್ಟು ಆಗಿವೆ. ಆಮೇಲೆ ಈ ಸರಿ ಅದೊಂದು ವಿಶೇಷತೆ ಏನಂತಂದು ಹೇಳಿದ್ರೆ ಈ ಪಾಲ್ವಾಟ್ನಿ ಸಲುವಾಗಿ ಏನು ದಾವಾ ಮಾಡಿದರೆ ಅವು ಒಳ್ಳೆಯ ರೀತಿಯಲ್ಲಿ ರಾಜ್ಯ ಆಗಿರೋದನ್ನಕ್ಕೆ ನೋಡಿದಾಗ ಒಂದು ಒಳ್ಳೆಯ ಜನರಲ್ಲಿ ಒಳ್ಳೆಯ ಭಾವನೆ ಬರ್ತಾ ಇದೆ. ಮತ್ತು ಈಗ ಸಾಕಷ್ಟು ಎನ್ಐಆಕ್ಟ್ ಕೇಸ್ಗಳಲ್ಲೂ ಸಹ ರಾಜ್ಯ ಆಗಿವೆ. MUC ಕೇಸ್ಗಳು ಕನಿಷ್ಠ ಒಂದು 60 ಕೇಸ್ಗಳಲ್ಲಿ ರಾಜ್ಯ ಸಂಧಾನ ಆಗಿದೆ. ನಮ್ಮ ಲಿಂಗ್ಸ್ಗೂರ್ ನ್ಯಾಯಾಲಯದ ಒಂದು ಕೇಸ್ನಲ್ಲಿ ಚೋಳಮಂಡಲ ಇನ್ಸೂರೆನ್ಸ್ ಕಂಪ್ನಿಯವರು 90 ಲಕ್ಷ ರೂಪಾಯಿಗೆ ಅದನ್ನು ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಪಡಿಸಿದ್ದೇವೆ. ಇದು ಲೋಕದ ಅದಾಲತ್ಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಈ ಸರಿ ಲೋಕ ಅದಾಲತ್ನಲ್ಲಿ ಸಾಕಷ್ಟು ಒಳ್ಳೆಯ ಪ್ರಕರಣಗಳು ಇತ್ಯರ್ಥವಾಗಿದೆ ಮತ್ತು MUC ಕೇಸ್ಗಳಲ್ಲಿ ಸಾಕಷ್ಟು ಪರಿಹಾರದ ಮೊತ್ತವನ್ನು ಸಹ ಕೊಡಿಸಿದ್ದೇವೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಮತ್ತು ನಾವು ಏನಪ್ಪ ಒಂದು ಈಗ ಜನರಲ್ಲಿನೂ ಒಂದು ಒಳ್ಳೆಯ ಅಭಿಪ್ರಾಯ ಬಂದಿದೆ. ನಾವು ಯಾಕೆ ನಾವು ನ್ಯಾಯಾಲಯದಲ್ಲಿ ಕೇಸ್ಗಳನ್ನು ಭಾಳ ವರ್ಷಗಳೊಳಗೆ ನಡೆಸಿ ಇತ್ಯರ್ಥಪಡಿಸೋದಕ್ಕಿಂತ ಈ ಒಂದು ರಾಜ್ಯ ಸಂಧಾನದ ಸೂತ್ರ ಒಳ್ಳೆಯದು ಅಂತ ಜನರಲ್ಲಿನ ತಿಳುವಳಿಕೆ ಬಂದಿದ್ದರಿಂದ ಒಳ್ಳೆಯ ಜನರಿಂದ ನಮಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಅವರು ಸಹಕಾರನೂ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕೇಸ್ಗಳನ್ನು ಇತ್ಯರ್ಥಪಡಿಸೋದಕ್ಕೆ ನಮಗೆ ಸಾಧ್ಯವಾಗ್ತದೆ. ಇನ್ನೊಂದು ವಿಷಯ ಅಂತಂದು ಹೇಳಿದರೆ ನಾನು ಈ ರಾಯಚೂರು ಜಿಲ್ಲೆಯ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಡೋದಕ್ಕೆ ಇಷ್ಟಪಡೋದು ಏನಂತಂದು ಹೇಳಿದರೆ ಇಲ್ಲಿನ ದೃಶ್ಯ ಮಾಧ್ಯಮದವರಾಗಲಿ ಆಮೇಲೆ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಇವರೆಲ್ಲರೂ ಸಹ ನಮಗೆ ಒಳ್ಳೆಯ ಪ್ರಚಾರ ಕೊಡ್ತಾ ಇದ್ದಾರೆ. ಹೌದು, ಈ ಘಟನೆ ನಡೆದಿದ್ದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕೆ ಬಸಾಪುರ ಗ್ರಾಮದಲ್ಲಿ. ವೀರಭದ್ರಪ್ಪ ನಂದಿಹಾಳ ಅನ್ನೋ ಯುವಕ ಸೇನೆಗೆ ಸೇರಿ ಇಡೀ ಗ್ರಾಮದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದ. ದುರ್ವಿಧಿ ಸಾವಿಗೀಡಾಗಿದ್ದ. ಸೈನಿಕನ ತಾಯಿ ಅಮರಮ್ಮ ಮಗನನ್ನು ಕಳೆದುಕೊಂಡು ಒಂಟಿಯಾಗಿದ್ದಳು. ಆದರೆ ಆ ತಾಯಿಗೆ ಬರಬೇಕಾದ ಪರಿಹಾರವೂ ಸಹ ಬಂದಿರಲಿಲ್ಲ. ಕೋರ್ಟು, ಕಚೇರಿ, ಆಫೀಸು ಅಂತ ಅಲಿದಿದ್ದೇ ಜಾಸ್ತಿ. ಇನ್ನು ಆದರೆ ಪರಿಹಾರಕ್ಕಾಗಿ ಸತಾಯಿಸಿದ್ದೇ ಜಾಸ್ತಿ. ನಂತರ ಛಲ ಬಿಡದೆ ಏಕಾಂಗಿಯಾಗಿಯೇ ಹೋರಾಟವನ್ನು ನಡೆಸಿ ಮಗನ ಸಾವಿನ ಪರಿಹಾರಕ್ಕಾಗಿ 90 ಲಕ್ಷ ಪರಿಹಾರವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾಳೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಮಾತ್ರ ಲೋಕ ಅದಾಲತ್. ನಿನ್ನ ಮಗನ ಹೆಸರೇನಮ್ಮ? ವೀರಭದ್ರಿ. ಏನ್ ಮಾಡ್ತಿದ್ದಮ್ಮ ನಿನ್ನ ಮಗ? ಮಿಲಿಟರಿ ಮಾಡ್ತಿದ್ದೆ. ಮಿಲಿಟರಿ ಇದ್ನ? ಎಷ್ಟು ವರ್ಷ ಮಾಡಿದ್ದ ಮಿಲಿಟರಿ? 9 ವರ್ಷ. 9 ವರ್ಷ. 9 ವರ್ಷ ಇದ್ನ? ಹ್ಞೂ ರೀ. ಏನಾಗಿತ್ತ ಮಗ್ಗ? ಆಕ್ಸಿಡೆಂಟ್ ಆಗಿತ್ರಿ. ಎಲ್ಲಿ? ಇಲ್ಲಿ ಬಸನ ದಾಟ ಕಡಿಗೆ ಅಂಗಸ್ತಡ್ ಕಡಿಗೆ. ಹೆಂಗಾಗಿತ್ತಮ್ಮ ಆಕ್ಸಿಡೆಂಟ್? ಹೆಂಗಾಗಿತ್ತು? ಇಲ್ಲಿ ರೀ, ಗೆಜ್ಜೆಗೆ ಬಡಿದಿತ್ತರಿ. ಏನು ಹೆಂಗ? ಎದ್ರ ಮೇಲೆ ಬೈಕ್ ಮೇಲೆ ಹೋಗಿದ್ನ? ಬೈಕ್ ಮ್ಯಾಗ 8 ವರ್ಷ ಬರಕ್ ಹೋಗಿದ್ರಿ ಮಸಿಗೆ ಬರಟ್ನಾಗ ಆಗೈತ್ರಿ. ಯಾವ ಗಾಡಿ? ಅದೇ ಹೊಡಿತಾರಲ್ರಿ ಇವ, ಯಾವತ್ತು ಬಂದು ಗುದ್ದು ಬಿಟ್ಟಣ್ಣ ಆಯ್ತು ಬರಟ್ನಾಗ ಮಸಿರು ತೋರ್ಸ ಬರಟಾಗ ರೀ ಗುದ್ದು ಬಿಟ್ಟಣ ರೀ. ಅದಕ್ಕೆ ಬಲೆಟ್ ಬಡತ್ರಿ, ಇಲ್ಲಿ ಗೆಜ್ಜೆಗೆ ಬಡದೈತೆ ರೀ, ಅದಕ್ಕೆ ಉಳಿಲ್ಲ ರೀ. ಎಷ್ಟು ಮಂದಿ ಮಕ್ಕಳು? ಒಬ್ಬನೇ. ಒಬ್ಬನೇ ಇದ್ನ? ಒಬ್ಬ ಕಾಕಿ. ಮನಿ ಎಲ್ಲ ಕಡಿಸಿದ್ದೇನ್ರಿ? ಏನ್ರಿ ಮನಿಗಿನ ಎಲ್ಲ ಕಡಿಸಿದ್ದ? ಹ್ಮ್, ಆತ್ನ ಕಡ್ಸ್ಯಾನ್ರಿ, ಮನೆ ಆತ ಕಡಿತೇನ್ರಿ, ಆತ ಕಟ್ಯಾನ್ರಿ. ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? ಆರು ತಿಂಗಳು ಆಗಿತ್ರಿ ಮದುವೆ ಆಗಿ. 6 ತಿಂಗಳಾಯ್ತ್ರಿ. ಲಟ್ಟಿ ದೇವ್ರು ತೋರ್ಸ್ಯಾಂಡ್ ಬರಕ್ ಹೋಗಿ ಹಿಂಗ ಆಗಿಬಿಡ್ತ್ರಿ. ನಾನು ಇಲ್ಲಿ ಒಬ್ಬಕ್ಕಿದ್ರಿ, ಈಗ ಆರಾಮ ಇಡದಕ್ಕ ಅಲ್ಲಿ ಹೋಯ್ದ್ರಿ, ಅರಮನೆ ಇದ್ದಿಲ್ರಿ, ಕೊನ್ನ ಬಾವ ಇಡದಪ್ಪ ಈಗ ತಪ್ಪತ್ತಮ್ಮ ಐತ್ರಿ. ಈಗ ನಿನ್ನ ನೋಡಿಕೊಳ್ಳೋ ಯಾರಿಲ್ಲ ನಮ್ಮ ಮನೆಗೆ? ಇಲ್ಲಿ 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 ಇಲ್ಲೇನ ನಾನಾಗ ಹೋಗ್ಬೇಕಿರ್ತೀನಿ, ಹುಡ್ರು ಬರ್ತಾವ ಒಂದ್ ಜೊತೆ ಯಾವಾಗ ಅಡ್ಡಾಡಕ್ಕ ಇಲ್ಲಿದ ಕರ್ಕೊಂಬಂದಿನ ಸಸಿ ಮಗ ಅತ್ತ ನೋಡ್ಕೊಂಡ್ ಹೋಗ್ತಾರ ಅವ್ರ ಏನ ಸುಸ್ತಿ ಪಶ್ಚಿ ಆದ್ರೆ ಅವರೇ ರೀ.
ಮತ್ತೆ ಯಾರಿಲ್ಲ ಐದಾರು ಬರ್ರಿ ಇದ್ರಿ ಏನ್ರಿ ಕಂಪ್ಲೇಂಟ್ ಎಲ್ಲಿ ಕೊಟ್ಟಿದ್ರಿ ಪೊಲೀಸ್ ಸ್ಟೇಷನ್ ಮೃತ ಸೈನಿಕ ವೀರಭದ್ರಪ್ಪ ತಾಯಿ ಅಮರೆಮ್ಮ ತನ್ನ ಮಗನಿಗೆ ಭಾರತದ ಸೇನೆಯಲ್ಲಿ ಯಾವೆಲ್ಲ ಸೌಲಭ್ಯಗಳು ಮತ್ತು ಎಷ್ಟು ಭವಿಷ್ಯದ ನಿಧಿ ಸಿಗುತ್ತೋ ಆ ನಿಯಮದಡಿ ಪರಿಹಾರಕ್ಕಾಗಿ ಒತ್ತಾಯಿಸಿದ್ರು. ಬೈಕ್ಗೆ ಡಿಕ್ಕಿ ಹೊಡೆದಿದ್ದ ಬೊಲೆರೋಗೆ ಚೆನ್ನೈ ಮೂಲದ ಚೋಳಮಂಡಲ ಇನ್ಸೂರೆನ್ಸ್ ಕಂಪನಿ ಹಾಗೂ ಸೈನಿಕನ ತಾಯಿ ಹೂಡಿದ್ದ ದಾವೆ ಮಧ್ಯೆ 2 ವರ್ಷಗಳ ಕಾಲ ಕಾನೂನು ಹೋರಾಟ ನಡೆಯಿತು. ಕೊನೆಗೆ ರಾಯಚೂರು ನ್ಯಾಯಾಲಯದ ಲೋಕ ಅದಾಲತ್ ನ್ಯಾಯ ತೀರ್ಪಿನ ಅಡಿ ತಾಯಿ ಅಮರೆಮ್ಮ ಒಟ್ಟು 90 ಲಕ್ಷ ಪರಿಹಾರ ಸಿಕ್ಕಿದೆ. ಒಟ್ಟಾರೆ ಅಮರೆಮ್ಮಗೆ ಪರಿಹಾರ ಸಿಕ್ಕಿರೋದ್ರಿಂದ ಊರಿನವರು ಸಂತಸಗೊಂಡಿದ್ದಾರೆ. ಆದರೆ ಆ ತಾಯಿ ಸುಖ ಅನುಭವಿಸಲು ಮಗನೇ ಇಲ್ಲ ಅಂತ ನಿತ್ಯ ಕಣ್ಣೀರಿಡುತ್ತಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.